ನಮಸ್ತೆ ಫ್ರೆಂಡ್ಸ್ ಹಿಂದಿನ ಒಂದು ಸೆಷನಲ್ಲಿ ನಾವು ಸಿಂಧು ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ಒಂದು ಅವಧಿಯಲ್ಲಿ ಆರ್ಯರು ಅಂದರೆ ಇವರನ್ನು ವೈದಿಕ ಯುಗ ಅಂತ ಆರ್ಯರ ಕಾಲವನ್ನು ಕರೀತಾರೆ ಇವರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗಿ ಈ ಆರ್ಯರು ಸುಸಂಸ್ಕೃತರು ನಾಗರಿಕರು ಅಂತ ಕರಿತಾ ಇದ್ದರು ಇವರಿಗೆ ಇವರ ಮೂಲ ಮಧ್ಯ ಏಷ್ಯಾ ಇವರು ಮಧ್ಯ ಏಷ್ಯಾದಿಂದ ಬಂದಂಥವರು ಇವರು ಬರಲಿಕ್ಕೆ ಕಾರಣ ಇಲ್ಲಿ ಪಶುಪಾಲನೆ ಪಶುಪಾಲನೆಗೋಸ್ಕರ ಇವರು ವಲಸೆ ಬರ್ತಾರೆ ಸಿಂಧು ನದಿ ಮತ್ತು ಅದರ ಉಪನದಿಗಳಲ್ಲಿ ವಾಸ ಮಾಡ್ತಾರೆ ಸಪ್ತ ಸಿಂಧು ಪ್ರದೇಶಗಳಲ್ಲಿ ತದನಂತರ ಇವರು ಗಂಗಾ ಯಮುನಾ ನದಿ ಪ್ರದೇಶಗಳಲ್ಲಿ ಕೂಡ ವಿಸ್ತಾರ ಆಗ್ತಾರೆ ಈ ಗಂಗಾ ಯಮುನಾ ನದಿ ಪ್ರದೇಶಗಳಲ್ಲಿ ಇವರ ವಾಸವನ್ನು ಆರ್ಯವ್ರತ ಪ್ರದೇಶ ಅಂತ ಕರೀತಾರೆ ಹಾಗೆಯೇ ಇಲ್ಲಿ ಭಾರತದ ಮೂಲ ನಿವಾಸಿಗಳು ನಿವಾಸಿಗರಿದ್ದರು ಇವರು ದ್ರಾವಿಡರು ಈ ದ್ರಾವಿಡರು ಭಾರತದ ಮೂಲ ನಿವಾಸಿಗಳು ಇವರನ್ನು ಆರ್ಯರು ದಸ್ಯುಗಳು ಅಂತ ಕರೆದರು ದಸ್ಯುಗಳು ಅಂತ ಹೇಳಿದರೆ ಅನಾಗರಿಕರು ಅಂತ ಈ ಭಾರತದ ಮೂಲ ನಿವಾಸಿಗಳು ಮತ್ತು ಆರ್ಯರೊಂದಿಗೆ ಘರ್ಷಣೆ ಆಗುತ್ತೆ ಸಂಘರ್ಷ ಆಗುತ್ತೆ ಇಲ್ಲಿ ದ್ರಾವಿಡರು ಸೋಲ್ತಾರೆ ಸೋತು ದಕ್ಷಿಣ ಭಾರತದ ಕಡೆಗೆ ವಲಸೆ ಹೋಗ್ತಾರೆ ಈ ಆರ್ಯರು ಆ ಉತ್ತರ ಭಾರತದ ಸಂಪೂರ್ಣ ಪ್ರದೇಶವನ್ನು ಆವರಿಸ್ಕೊಳ್ತಾರೆ ಅದರ ನಂತರ ಇವರು ದಕ್ಷಿಣ ಭಾರತದ ಕಡೆಗೆ ಕೂಡ ವಿಸ್ತರಿಸ್ತಾರೆ ಇದಕ್ಕೆ ಸಾಕ್ಷ್ಯ ಅಂತ ಹೇಳಿದರೆ ರಾಮಾಯಣ ಮತ್ತು ಮಹಾಭಾರತ ಕಾವ್ಯ ಈ ವೇದಗಳ ಕಾಲವನ್ನು ಪೂರ್ವ ವೇದಗಳ ಕಾಲ ಅಥವಾ ಋಗ್ವೇದಗಳ ಋಗ್ವೇದದ ಕಾಲ ಮತ್ತು ಉತ್ತರ ವೇದಗಳ ಕಾಲ ಅಂತ ಎರಡು ಭಾಗವಾಗಿ ಅಭ್ಯಾಸ ಮಾಡಲಿಕ್ಕುಂಟು ಮೊದಲನೇದಾಗಿ ಪೂರ್ವವೇದಗಳ ಕಾಲ ಈ ಪೂರ್ವವೇದಗಳ ಕಾಲದಲ್ಲಿ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಇವರ ಒಂದು ಸ್ಥಿತಿಗತಿಯ ಬಗ್ಗೆ ಅಭ್ಯಾಸ ಮಾಡಿಕೊಂಡರು ಇಲ್ಲಿ ನಮಗೆ ಶಾರ್ಟ್ ನೋಟ್ಸಿಗೂ ಕೇಳಬಹುದು ಇವರ ಪೂರ್ವಭೇದಗಳ ಕಾಲದ ಅಥವಾ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಅಥವಾ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಬರೆಯಿರಿ ಅಂದ್ಕೊಂಡು ಇಲ್ಲಾಂದರೆ ಶಾರ್ಟ್ ನೋಟ್ಸಿಗೂ ಆಬ್ಜೆಕ್ಟಿವ್ ಟೈಪ್ ಕ್ವಶನನ್ನು ಕೂಡ ಕೇಳಬಹುದು ಯಾವುದಕ್ಕಾದರೂ ಇಲ್ಲಿ ನೀವು ರೆಡಿ ಆಗ್ಬೋದು ಇವರ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಹಲವಾರು ಕುಲಗಳಿದ್ವು ಭರತ ಕುಲ ಕುರುಕುಲ ಈ ಕುಲದ ಮುಖ್ಯಸ್ಥನನ್ನು ಗೋಪ ಅಥವಾ ರಾಜ ದೊರೆಯ ದೊರೆ ಅಂತ ಇರ್ತಿದ್ದ ಇವರಿಗೆ ಸಹಾಯವಾಗಿ ವಿಧಾತಿತ್ತು ಈಗಿನ ಸಂಸತ್ತು ರೂಪದಲ್ಲಿ ಅದರ ಅಧೀನದಲ್ಲಿ ಸಭಾ ಮತ್ತು ಸಮಿತಿಗಳಿದ್ದವು ಈಗಿನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಹೋಲಿಸ್ಬೋದು ಇವರ ಈ ಕುಲಗಳನ್ನು ವಿಷಗಳನ್ನಾಗಿ ವಿಷಗಳನ್ನು ಗ್ರಾಮಗಳನ್ನಾಗಿ ಗ್ರಾಮಗಳನ್ನು ಕುಟುಂಬಗಳನ್ನಾಗಿ ವಿಂಗಡಣೆ ಮಾಡಿದರು ಕುಲಗಳನ್ನು ನೋಡಿಕೊಳ್ಳಿಕ್ಕೆ ಗೋಪ ಅಥವಾ ರಾಜ ವಿಷಗಳನ್ನು ನೋಡಿಕೊಂಡು ವಿಷಪತಿ ಗ್ರಾಮವನ್ನು ನೋಡ್ಕೊಳ್ಳಿಕ್ಕೆ ಗ್ರಾಮೀಣಿ ಕುಟುಂಬಗಳನ್ನು ನೋಡ್ಕೊಳ್ಳಿಕ್ಕೆ ಕುಲಪತಿ ಅಥವಾ ಗೃಹಪತಿ ಅಂತ ನೇಮಕ ಮಾಡಿದರು ಇವರಲ್ಲಿ ಪ್ರಸಿದ್ಧ ದೊರೆ ಸುಧಾಸ ಅಂತ ಋಗ್ವೇದ ಕಾಲದಲ್ಲಿದ್ದ ಈ ಸುಧಾಸ ಅಂದರೆ ಹತ್ತು ಅರಸರುಗಳನ್ನು ಸೋಲಿಸಿದ ದೊರೆ ಒಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಇದನ್ನು ಕೇಳಬಹುದು ಹಾಗೆ ಇವರ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಇವರ ಸಮಾಜವನ್ನು ನಾಲ್ಕು ವರ್ಣಗಳಾಗಿ ವಿಂಗಡಣೆ ಮಾಡಿದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಜಾತಿ ಪದ್ಧತಿ ಇರಲಿಲ್ಲ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇತ್ತು ಸ್ತ್ರೀ ಶಿಕ್ಷಣಕ್ಕೆ ಅವಕಾಶ ಇತ್ತು ಸ್ತ್ರೀ ತತ್ವಜ್ಞಾನಿಗಳಿದ್ದರು ಮೈತ್ರೇಯಿ ಮತ್ತು ಗಾರ್ಗಿ ಇವರು ಪ್ರಸಿದ್ಧಿಯಾಗಿದ್ದರು ಇವರನ್ನು ಬ್ರಹ್ಮವಾದಿನಿಯರು ಅಂತ ಕರೀತಾ ಇದ್ರು ಹಾಗೆ ಇತರೆ ಸ್ತ್ರೀ ಶಿಕ್ಷಣವನ್ನು ಪಡ್ಕೊಂಡಂಥ ಸ್ತ್ರೀಯರು ಅಂತ ಹೇಳಿದರೆ ಅಪ್ಪಲ ಮುದಾಲಿನಿ ವಿಶ್ವವಾರ ಘೋಷ ಮತ್ತು ಕ್ಯಾತ್ಯಾಯಿನಿ ಅನಿಷ್ಟ ಪದ್ಧತಿ ಇರಲಿಲ್ಲ ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಇತ್ತು ಅಂತರ್ವರ್ಣೀಯ ವಿವಾಹಕ್ಕೆ ಕೂಡ ಅವಕಾಶ ಇತ್ತು ಹಾಗೆ ಇವರ ಧಾರ್ಮಿಕ ಸ್ಥಿತಿಗತಿ ನಿಸರ್ಗದ ಆರಾಧಕರಾಗಿದ್ದರು ಇಂದ್ರ ಅಗ್ನಿ ವರುಣ ಸೋಮ ಇವರನ್ನು ಆರಾಧನೆ ಮಾಡ್ತಾಯಿದ್ರು ಇಂದ್ರ ಇಂದ್ರ ಯುದ್ಧ ದೇವತೆಯಾಗಿ ಅಗ್ನಿ ಬೆಂಕಿ ದೇವತೆಯಾಗಿ ವರುಣ ಮಳೆದೇವ ಸೋಮ ಸಸ್ಯಗಳ ಅಧಿಪತಿ ಅಂತ ಆರಾಧನೆ ಮಾಡ್ತಾಯಿದ್ರು ಯಜ್ಞಯಾಗಗಳು ಇತ್ತು ಪ್ರಾಣಿ ಬಲಿ ಇರಲಿಲ್ಲ ಹಾಗೆ ಇವರ ಆರ್ಥಿಕ ಸ್ಥಿತಿಗತಿ ಕೃಷಿ ಮತ್ತು ಪಶುಪಾಲನೆ ಮಾಡ್ತಾಯಿದ್ರು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಇತ್ತು ಇವರದ್ದು ಕೃಷಿಯಲ್ಲಿ ಗೋಧಿ ಮತ್ತು ಬಾರ್ಲಿಯನ್ನು ಬೆಳೀತಾ ಇದ್ದರು ಪಶುಪಾಲನೆ ಗೋವನ್ನು ಸಾಕ್ತಾ ಇದ್ದರು ಗೋವನ್ನು ಇವರು ಪವಿತ್ರ ಪ್ರಾಣಿ ಸಂಪತ್ತಿನ ದ್ಯೋತಕ ಸಿರಿವಂತಿಕೆಯ ದ್ಯೋತಕ ಅಂತ ಸಾಕ್ತಾ ಇದ್ದರು ಗೋವುಗಳ ಸಂಖ್ಯೆಯ ಆಧಾರದ ಮೇಲೆ ಇವರ ಸಿರಿವಂತಿಕೆಯನ್ನು ಅಳಿತಾಯಿದ್ರು ಇಲ್ಲಿ ಅಘನ್ಯ ಅಂತ ಗೋವನ್ನು ಅನ ಅಘನ್ಯ ಅಂತ ಕರಿತಾಯಿದ್ರು ಅಂದರೆ ಕೊಲ್ಲಲಾಗದ್ದು ಪವಿತ್ರ ಪ್ರಾಣಿ ಅಂತ ಈ ಗೋವುಗಳಿಗಾಗಿ ಯುದ್ಧ ನಡೀತಾ ಇತ್ತು ಈ ಯುದ್ಧಗಳಿಗೆ ಗವಿಷ್ಠ ಅಂತ ಕರೀತಾ ಇದ್ರು ನಿಷ್ಕ ಎಂಬ ಬಂಗಾರದ ನಾಣ್ಯ ಕೂಡ ಇವರ ಒಂದು ಕಾಲದಲ್ಲಿ ರೂಢಿಯಲ್ಲಿತ್ತು ಇವಿಷ್ಟು ಪೂರ್ವ ವೇದಗಳ ಕಾಲದ ಬಗ್ಗೆ ಇರುವಂತಹ ಮಾಹಿತಿ ಹಾಗೆ ಉತ್ತರ ವೇದಗಳ ಕಾಲ ಇವರ ಒಂದು ರಾಜಕೀಯ ಸ್ಥಿತಿಗತಿಗಳು ಹೇಗಿತ್ತು ಅಂತ ಹೇಳಿದರೆ ಈ ಕಾಲದಲ್ಲಿ ಎರಡು ರಾಜ್ಯಗಳು ಹುಟ್ಟಿಕೊಂಡವು ಕುರು ಮತ್ತು ಪಾಂಚಾಲ ಕುರು ಇದಕ್ಕೆ ರಾಜಧಾನಿ ಹಸ್ತಿನಾವತಿ ಅಥವಾ ಹಸ್ತಿನಾಪುರ ಪಾಂಚಾಲ ರಾಜ್ಯಕ್ಕೆ ಕಾಂಪಿಲ್ಲಿ ಈ ಮನೆತನ ಕೌರವ ಮತ್ತು ಪಾಂಡವರು ಕೌರವರ ರಾಜಧಾನಿ ಹಸ್ತಿನಾವತಿ ಪಾಂಡವರು ಇಂದ್ರಪ್ರಸ್ಥ ಈಗಿನ ದೆಹಲಿ ಕುರುಕ್ಷೇತ್ರ ಯುದ್ಧ ಈ ಕಾಲದಲ್ಲಿ ನಡೆಯಿತು ಕೌರಮ್ ಕೌರವ ಮತ್ತು ಪಾಂಡವರಿಗೆ ಇಂದಿನ ಹರಿಯಾಣದಲ್ಲಿ ಪಾಂಚಾಲ ದ್ರೌಪದಿ ಪಾಂಚಾಲಿನಿ ಪಾಂಚಾಲ ರಾಜಧಾನಿ ಅಂದರೆ ಮಗಧ ಸಾಮ್ರಾಜ್ಯದ ಒಂದು ಭಾಗ ಇವರ ಸಾಮಾಜಿಕ ಪದ್ಧತಿ ಹೇಗಿತ್ತು ಅಂತ ಹೇಳಿದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅನ್ನುವ ನಾಲ್ಕು ಸಾಮಾಜಿಕ ಪದ್ಧತಿ ಇತ್ತು ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇರಲಿಲ್ಲ ಜಾತಿ ಪದ್ಧತಿ ಇತ್ತು ಬಾಲ್ಯ ವಿವಾಹ ಇತ್ತು ಸತಿ ಪದ್ಧತಿ ಕೂಡ ಇತ್ತು ವಿಧವಾ ಪುನರ್ ವಿವಾಹಕ್ಕೆ ಅವಕಾಶ ಇರಲಿಲ್ಲ ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಕೂಡ ಇರಲಿಲ್ಲ ಇವರ ಧಾರ್ಮಿಕ ಸ್ಥಿತಿಗತಿ ಇವರು ನಿಸರ್ಗದ ಆರಾಧಕರಾಗಿದ್ದರು ಪ್ರಜಾಪತಿ ಅಂದರೆ ಬ್ರಹ್ಮ ಸೃಷ್ಟಿಕರ್ತ ಅಂತ ಕರಿತಾ ಇದ್ದರು ರುದ್ರನನ್ನು ಪೂಜೆ ಮಾಡ್ತಾಯಿದ್ರು ಪ್ರಳಯಾಂತಕ ಶಿವನಾಗಿದ್ದ ವಿಷ್ಣುವನ ಸಂರಕ್ಷಕ ಅಂತ ಆರಾಧನೆ ಮಾಡ್ತಾಯಿದ್ರು ಅತಿಯಾದ ಯಜ್ಞಯಾಗ ಇತ್ತು ಪ್ರಾಣಿ ಬಲಿ ಕೂಡ ಈ ಕಾಲದಲ್ಲಿ ಇತ್ತು ಇವರ ಆರ್ಥಿಕ ಸ್ಥಿತಿಗತಿ ಕೃಷಿ ಮತ್ತು ಪಶುಪಾಲನೆ ಇತ್ತು ನಗರೀಯ ರೂಪದಲ್ಲಿ ಆರ್ಥಿಕ ವ್ಯವಸ್ಥೆ ಇವ್ರದ್ದು ಇತ್ತು ಹಾಗೆಯೇ ವೇದಗಳ ಕಾಲದ ಸಾಹಿತ್ಯದ ಬಗ್ಗೆ ನೋಡುವ ಇವರ ಭಾಷೆ ಸಂಸ್ಕೃತ ಲಿಪಿ ದೇವನಾಗರಿ ಲಿಪಿ ವೇದ ಅಂದರೆ ಜ್ಞಾನ ವಿದ್ಯೆನ್ನುವ ಶಬ್ದದಿಂದ ಬಂದಿದೆ ವಿದ್ ಪದದ ಒಂದು ಅರ್ಥ ಜ್ಞಾನ ಬೆಳಕು ತಿಳುವಳಿಕೆ ಅರಿವು ಈ ವೇದಗಳ ಕಾಲದ ಒಂದು ಸಾಹಿತ್ಯವನ್ನು ಎರಡು ಭಾಗವಾಗಿ ಮಾಡಿದ್ದಾರೆ ಶ್ರುತಿ ಸಾಹಿತ್ಯ ಮತ್ತು ಸ್ಮೃತಿ ಸಾಹಿತ್ಯ ಶ್ರುತಿ ಸಾಹಿತ್ಯ ಅಂದರೆ ಕೇಳಿಸಿಕೊಂಡಂತಹ ಜ್ಞಾನ ಸ್ಮೃತಿ ಸಾಹಿತ್ಯ ಅಂದರೆ ನೆನಪಿಟ್ಟುಕೊಂಡಂತಹ ಜ್ಞಾನ ಈ ಶ್ರುತಿ ಸಾಹಿತ್ಯದಲ್ಲಿ ಇಲ್ಲಿ ವೇದ ಆಗಿದೆ ಶ್ರುತಿ ಸಾಹಿತ್ಯ ಇದು ಇದರಲ್ಲಿ ನಾಲ್ಕು ವೇದಗಳು ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಮತ್ತು ಉಪನಿಷತ್ತು ಋಗ್ವೇದದ ಬಗ್ಗೆ ನೋಡ್ಕೊಳ್ಳಿ ಇದನ್ನು ಋಗ್ವೇದದ ಬಗ್ಗೆ ಒಂದು ಎರಡು ಅಥವಾ ಮೂರು ಮಾರ್ಕ್ಸಿಗೆ ಕೂಡ ಕೇಳಬಹುದು ಇಲ್ಲಾಂದರೆ ಇದರ ಮಧ್ಯದಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನನ್ನು ಕೂಡ ಕೇಳಬಹುದು ಆದಿವೇದ ಅಂದರೆ ಮೊದಲ ವೇದ ಇದು ಒಂದು ಸಾವಿರದ ಇಪ್ಪತ್ತೊಂದು ವೇದಗಳಿವೆ ಹತ್ತು ಮಂಡಲಗಳಿವೆ ಅಂದರೆ ಭಾಗಗಳಿವೆ ಹತ್ತನೇ ಮಂಡಲ ಇದರಲ್ಲಿ ಪುರುಷ ಸೂಕ್ತ ಇದೆ ಚತುರ್ವರ್ಣ ಸಿದ್ಧಾಂತದ ಬಗ್ಗೆ ಹೇಳುತ್ತೆ ಹಾಗೆ ಮೂರನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇದೆ ಇದು ಸಾವಿತ್ರಿ ದೇವತೆಯ ಬಗ್ಗೆ ಹೇಳುತ್ತೆ ಹಾಗೆ ಯಜುರ್ವೇದ ಇದು ಗದ್ಯ ರೂಪದಲ್ಲಿದೆ ಗದ್ಯ ರೂಪದಲ್ಲಿರುವ ವೇದ ಯಾವುದು ಅಂತ ಕೇಳಬಹುದು ಇದರಲ್ಲಿ ನಲವತ್ತು ಅಧ್ಯಾಯಗಳಿವೆ ಇದರಲ್ಲಿ ಯಜ್ಞಯಾಗಾದಿಗಳ ಬಗ್ಗೆ ಉಲ್ಲೇಖ ಇದೆ ಹಾಗೆ ಸಾಮವೇದ ಇದರಲ್ಲಿ ಒಂದು ಸಾವಿರದ ಆರುನೂರ ಮೂರು ಶ್ಲೋಕ ಇದೆ ಇದು ಸಂಗೀತದ ಬಗ್ಗೆ ಹೇಳುವಂತಹ ವೇದ ಹಾಗೆ ಅಥರ್ವಣ ವೇದ ಇದು ಕೊನೆಯ ವೇದ ಏಳ್ನೂರ ಹನ್ನೊಂದು ಶ್ಲೋಕ ಇದೆ ಮಾಯ ಮಂತ್ರ ತಂತ್ರ ಕುತಂತ್ರಗಳ ಬಗ್ಗೆ ಹೇಳುವಂಥ ವೇದ ಯಾವುದು ಅಥರ್ವಣ ವೇದ ಉಪನಿಷತ್ಗಳು ಇವುಗಳನ್ನು ವೇದಾಂತಗಳು ಅಂತ ಕರೀತಾರೆ ವೇದಗಳ ಅಂತ್ಯಭಾಗದಲ್ಲಿ ಹುಟ್ಟಿಕೊಂಡಂತಹವು ಗುರುವಿನ ಸಮ್ಮುಖದಲ್ಲಿ ಕುಳಿತು ಮಾಡುವಂಥ ವಿದ್ಯೆ ಉಪನಿಷತ್ ವಿದ್ಯೆ ಇದರಲ್ಲಿ ನೂರ ಎಂಟು ಉಪನಿಷತ್ಗಳಿವೆ ಮಂಡೂಕ ಉಪನಿಷತ್ ಇದರಲ್ಲಿ ಸತ್ಯಮೇವ ಜಯತೆ ವಾಕ್ಯ ಇದೆ ಹಾಗೆ ಮುಂದಿಂದು ಸ್ಮೃತಿ ಸಾಹಿತ್ಯ ಇದರಲ್ಲಿ ನಾಲ್ಕು ಉಪವೇದಗಳಿವೆ ಆಯುರ್ವೇದ ಗಂಧರ್ವ ವೇದ ಶಿಲ್ಪವೇದ ಮತ್ತು ಧನುರ್ವೇದ ಆಯುರ್ವೇದ ಔಷಧಿಯ ಬಗ್ಗೆ ಗಂಧರ್ವವೇದ ಸಂಗೀತದ ಬಗ್ಗೆ ಶಿಲ್ಪವೇದ ಶಿಲ್ಪಕಲೆಯ ಬಗ್ಗೆ ಧನುರ್ವೇದ ಯುದ್ಧಕಲೆಯ ಬಗ್ಗೆ ಮಾಹಿತಿ ನೀಡುತ್ತೆ ಆರು ದರ್ಶನಗಳಿವೆ ಗೌತಮನ ನ್ಯಾಯ ದರ್ಶನ ಕಣಾದನನ ವೈಶೇಷಿಕ ದರ್ಶನ ಕಪಿಲನ ಸಂಖ್ಯಾ ದರ್ಶನ ಪತಂಜಲಿಯ ಯೋಗ ದರ್ಶನ ಜೈಮಿನಿಯ ಪೂರ್ವ ಮೀಮಾಂಸೆ ಭಾಗರಾಯಣನ ಉತ್ತರ ಮೀಮಾಂಸೆ ಹಾಗೆ ಎರಡು ಮಹಾಕಾವ್ಯಗಳಿವೆ ರಾಮಾಯಣ ವಾಲ್ಮೀಕಿ ಮಹರ್ಷಿ ಬರೆದಂತಹ ರಾಮಾಯಣ ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಏಳು ಕಾಂಡಗಳಿವೆ ಅಂದರೆ ಭಾಗಗಳಿವೆ ಮಹಾಭಾರತ ವೇದವ್ಯಾಸರು ಬರೆದಂತಹ ವೇದವ್ಯಾಸ ಮಹಾಭಾರತ ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯ ಇದು ಇದರಲ್ಲಿ ಒಂದು ಲಕ್ಷ ಶ್ಲೋಕಗಳಿವೆ ಹದಿನೆಂಟು ಪರ್ವಗಳಿವೆ ಅಂದರೆ ವಿಭಾಗಗಳಿವೆ ಭಗವದ್ಗೀತೆ ಕೂಡ ಇದೆ ಹಾಗೆ ಪುರಾಣಗಳಿವೆ ಹದಿನೆಂಟು ಮಹಾಪುರಾಣಗಳು ಹದಿನೆಂಟು ಉಪ ಪುರಾಣಗಳಿವೆ ಹಾಗೆ ಇಲ್ಲಿ ಈ ಒಂದು ವೇದಗಳ ಕಾಲದಲ್ಲಿ ಕೇಳುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೋಸ್ಕರ ಬರೆದು ಇಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದು ಋಗ್ವೇದದ ಮುಖ್ಯ ಕೇಂದ್ರ ಈ ಕೆಳಗಿನ ಯಾವ ಪ್ರದೇಶವಾಗಿತ್ತು ಸಿಂಧು ಗಂಗಾ ನದಿ ಬಯಲು ಸ್ವಾತ್ ಮತ್ತು ಸಿಂಧು ಪ್ರದೇಶ ಸಿಂಧು ಸರಸ್ವತಿ ಪ್ರದೇಶ ಪಂಜಾಬ್ ಪ್ರದೇಶ ಸರಿಯಾದ ಉತ್ತರ ಪಂಜಾಬ್ ಪ್ರದೇಶ ಹಾಗೆ ಎರಡನೇದಾಗಿ ಈ ಕೆಳಗಿನ ಯಾವ ವೇದದಲ್ಲಿ ಗಾಯತ್ರಿ ಮಂತ್ರವಿದೆ ಋಗ್ವೇದ ಸಾಮವೇದ ಉಪನಿಷತ್ಗಳು ಅಥರ್ವಣ ವೇದ ಸರಿಯಾದಂಥ ಉತ್ತರ ಋಗ್ವೇದ ಹಾಗೆ ಮೂರನೇದು ಆರಂಭದಲ್ಲಿ ಆರ್ಯರು ನೆಲೆಸಿದ ಈ ಕೆಳಗಿನ ಯಾವ ಭಾಗವನ್ನು ಸಪ್ತ ಸಿಂಧು ಎಂದು ಕರೆದರು ಸಿಂಧು ಬಯಲಿನ ಪ್ರದೇಶ ಪಂಜಾಬ್ ಮತ್ತು ದೆಹಲಿ ಪ್ರದೇಶ ಪೂರ್ವ ಅಫ್ಘಾನಿಸ್ತಾನ್ ಮತ್ತು ಮೇಲಣ ಗಂಗಾ ನದಿ ಪ್ರದೇಶ ಸಿಂಧು ನದಿ ಮತ್ತು ಅದರ ಉಪನದಿಗಳ ಪ್ರದೇಶ ಸರಿಯಾದಂಥ ಉತ್ತರ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಪ್ರದೇಶ ವೇದಗಳ ಕಾಲದ ಆಡಳಿತ ವ್ಯವಸ್ಥೆ ಯಾವುದು ರಾಜ್ಯಪ್ರಭುತ್ವ ಶ್ರೀಮಂತ ಕುಲೀನರ ಆಡಳಿತ ಗಣರಾಜ್ಯ ವ್ಯವಸ್ಥೆ ಪ್ರಜರ ಪ್ರಜಾಪ್ರಭುತ್ವ ಸರಿಯಾದ ಉತ್ತರ ಗಣರಾಜ್ಯ ವ್ಯವಸ್ಥೆ ಹಾಗೆ ಆರ್ಯರ ಮೂಲ ಉತ್ತರಧ್ರುವ ಪ್ರದೇಶವೆಂದು ತಿಳಿಸುವ ವಿದ್ವಾಂಸರು ಬಾಲಗಂಗಾಧರ್ ತಿಲಕ್ ಡಾಕ್ಟರ್ ದಾಸ್ ಮ್ಯಾಕ್ಸ್ ಮಲ್ಲರ್ ಪ್ರೊಫೆಸರ್ ಗೈಲ್ಸ್ ಇದರಲ್ಲಿ ಸರಿಯಾದಂತಹ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಇವಿಷ್ಟು ವೇದಗಳ ಕಾಲ ಅಂದರೆ ಆರ್ಯರ ಬಗೆಗಿನ ಒಂದಂಥ ಮಾಹಿತಿ ಇವು ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು